ಫ್ಯಾನ್ಸ್ ಫ್ಯಾನ್ಸ್ಗೆಲ್ಗೆ ಒಂದು ರಿಕ್ವೆಸ್ಟ್ ಆಯಿತಾ ಈ ವಿಡಿಯೋನ ಪೂರ್ತಿ ನೋಡಿ ಆಮೇಲೆ ಮ್ಯಾಕ್ಸಿಮಮ್ ಶೇರ್ ಮಾಡಿ ಆಯಿತಾ ಇದು ಪ್ರಾರಂಭ ಅಷ್ಟೆ ಆಯಿತಾ ಇನ್ನೂ ದಿನದಲ್ಲಿ ಅದು ಎಷ್ಟು ಕಡೆ ಈ ರೀತಿ ಪೂಜೆಗಳಾಗುತ್ತೋ ಎಷ್ಟು ಕಡೆ ಈ ರೀತಿ ಪ್ರಮೋಷನ್ ಮಾಡ್ತಿರೋ ಲೆಕ್ಕ ಇಲ್ಲ ಆಯಿತಾ ನಾನು ಇಮ್ಯಾಜಿನ್ ಮಾಡ್ಕೊಬೋದು ಈಗ ನೀವು ಸದ್ಯಕ್ಕೆ ನೋಡ್ತಾ ಇದ್ದೀರಲ್ಲ ಇದು ಪ್ರಸನ್ನ ಥಿಯೇಟರು ಪ್ರಸನ್ನ ಥಿಯೇಟರ್ ಮುಂಭಾಗ ಅಭಿಮಾನಿಗಳು ಯಾವ ರೀತಿ ಬೂದ್ ಕುಂಬಳಕಾಯಿ ತಂದು ಮತ್ತೆ ತೆಂಗಿನಕಾಯಿ ತಂದು ಆರತಿ ಎತ್ತಿ ಅವ್ರ ಕಟೌಟ್ಸ್ಗಳನ್ನ ವೆಲ್ಕಮ್ ಮಾಡ್ಕೊತಾ ಇದ್ದಾರೆ ಮೂವಿಗೆ ಒಂದು ಕಟೌಟ್ಗೆ ಈ ರೀತಿ ಅವರು ಪ್ರೀತಿ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಪ್ರೀತಿಯ ಅಭಿಮಾನಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಆದರೂ ಕೂಡ ನಾನು ಕೆಟ್ಟವಳಾದರೂ ಪರವಾಗಿಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ನೀವು ಏನೇ ಮಾಡಿ ಆಯಿತಾ ಪ್ರಮೋಟ್ ಮಾಡಬೇಕು ಅಂತಲೇ ಮಾಡ್ತೀರಾ ಅಲ್ವಾ ಅದು ಒಂದಷ್ಟು ಜನಕ್ಕೆ ತಲುಪಿದಾಗ ನಿಮ್ಮ ಗುರಿ ಮುಟ್ಟಕ್ಕೆ ಸಾಧ್ಯ ಆ ನಿಮ್ಮ ಗುರಿ ಯಾವಾಗ ಮುಟ್ಟುತ್ತೆ ಅಂತಂದರೆ ಇವತ್ತು ನೀವು ಹೋಗ್ತಾ ಹೋಗ್ತಾಯಿದ್ದೀರಾ ಅಲ್ಲಿ ಪ್ರಮೋಟ್ ಮಾಡೋಕ್ಕೆ ಅಂದರೆ ಸ್ವಲ್ಪ ಹೇಗೆ ಶೂಟ್ ಮಾಡಬೇಕು ನಾವು ಇದನ್ನು ಹೆಂಗೆ ಕ್ಯಾಪ್ಚರ್ ಮಾಡಬೇಕು ಅನ್ನೋದ್ರ ಕಡೆ ಸ್ವಲ್ಪ ಗಮನ ಹರಿಸಿ ಆಯಿತಾ ನೀವು ನೋಡಿ ಎಷ್ಟೋ ಅದ್ದೂರಿಯಾಗಿ ಅಷ್ಟೊಂದು ಬೂದ್ಗುಂಬಳಿಕಾಯಿ ಹಾರ ಹೂವು ಎಲ್ಲ ತಂದಿದ್ದೀರಾ ಆಯಿತಾ ಆ ಪ್ರೀತಿ ಅಭಿಮಾನದಲ್ಲಿ ನೀವೇನೂ ಕಡಿಮೆ ಮಾಡ್ತಾಯಿಲ್ಲ ಆದರೆ ಆ ಶೂಟ್ ಮಾಡೋದ್ರಲ್ಲಿ ನೀವು ಎಡಗ್ತಾ ಇದ್ದೀರ ನೀವು ಈ ಥರ ಎಡಗಿದ್ರೆ ತುಂಬ ಜನಕ್ಕೆ ರೀಚ್ ಮಾಡ್ಸೋಕ್ಕಾಗಲ್ಲ ಆಯಿತಾ ನೀವು ತುಂಬ ಜನಕ್ಕೆ ರೀಚ್ ಮಾಡಬೇಕು ವಿಡಿಯೋಗಳು ವೈರಲ್ ಆಗಬೇಕು ಇನ್ನೂ ಹೆಚ್ಚಿನ ರೀತಿ ಪ್ರಮೋಟ್ ಆಗಬೇಕು ಇನ್ನೂ ಹೆಚ್ಚಿನ ರೀತಿ ಸಕ್ಸಸ್ ತಂದು ಕೊಡಬೇಕು ಅಂದಾಗ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ನಾವು ಅಲ್ಲಿ ಶೂಟ್ ಮಾಡೋಣ ಡಿಫ್ರೆಂಟಾಗಿ ನಾವೇನಾದರೂ ಮಾಡೋಣ ಏನು ಮಾಡ್ಬೋದು ಅಂತ ನೀವು ಸ್ವಲ್ಪ ಯೋಚನೆ ಮಾಡಿ ಆಯ್ತಾ ಐಡಿಯಾಸ್ಗಳು ನಿಮಗೆ ಸಿಕ್ಕೇ ಸಿಕ್ಕತ್ತೆ ಎಲ್ಲ ಅಂತಂದರೆ ಬಂದ ಪುಟ್ಟ ಓದಾ ಪುಟ್ಟ ಅಂತ ಆಗ್ಬಿಡತ್ತೆ ಹೊರ್ತು ನೀವು ಮಾಡಿದ್ದು ಯಾರಿಗೂ ತಲುಪಲ್ಲಾಯ್ತಾ ಈಗ ನಾನು ಯಾಕೆ ಇಷ್ಟು ಇದ್ದೀನಿ ಅಂದರೆ ಹೋಗಂತ ನಾನು ಬಿಟ್ಬಿಡ್ಬೋದು ಆದರೂ ನಿಮ್ಮಲ್ಲಿರೋ ಕಾಳಜಿ ನಿಮ್ಮಲ್ಲಿರೋ ಪ್ರೀತಿಗೆ ನಾನು ಹೇಳ್ತಿರೋದಲ್ವ ಈಗ ನನ್ನ ಕಣ್ಗಳಲ್ಲಿ ನಾನು ನೀವು ಮಾಡಿರೋ ಈವೆಂಟನ್ನ ಈ ಥರ ಮಾಡಿದರೆ ಆ ಥರ ಮಾಡಿದರೆ ಇದನ್ನ ಒಂದು ಹತ್ತು ಲಕ್ಷ ಜನಕ್ಕೆ ತಲುಪಿಸ್ಬೋದು ಅನ್ನೋದು ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾನು ಅದನ್ನು ಮಾಡ್ತಾ ಇದ್ದೀನಿ ಸ್ವಲ್ಪ ಬದಲಾವಣೆ ಮಾಡಿ ಆ ಬದಲಾವಣೆ ಅವಶ್ಯಕತೆ ಇದೆ ಅಂತ ನೋಡಿ ಇದೇ ಜಾಗದಲ್ಲಿ ಇಬ್ಬರು ಮೂರು ಜನ ನಿಂತ್ಕೊಳ್ಳಿ ಆಯಿತಾ ಒಬ್ಬರು ಯೂಟ್ಯೂಬ್ ಸೈಜ್ಗೆ ಅಗಲ ಅಗ್ಲಕ್ಕೆ ಶೂಟ್ ಮಾಡಿ ಇನ್ನೊಬ್ಬರು ಇನ್ಸ್ಟಾಗ್ರಾಮ್ ಸೈಜ್ಗೆ ಉದ್ದುದ್ದಕ್ಕೆ ಶೂಟ್ ಮಾಡಿ ಆಯಿತಾ ನೀವೊಂದು ಆ್ಯಂಗಲಲ್ಲಿ ಶೂಟ್ ಮಾಡಿ ಅವರೊಂದು ಆ್ಯಂಗಲಲ್ಲಿ ಶೂಟ್ ಮಾಡಿ ತಿರ್ಗಾ ಶೂಟ್ ಮಾಡ್ತಿರೋರು ವಾಪಸ್ಸು ಆ ಜಾಗಕ್ಕೆ ಹೋಗಿ ಬೇರೆಯವ್ರಿಗೆ ನಿಮ್ಮನ್ನು ಶೂಟ್ ಹೇಳಿ ಈ ರೀತಿ ಸ್ವಲ್ಪ ತಾಳ್ಮೆಯಿಂದ ಪೇಶನ್ಸಿಂದ ಅದನ್ನು ಶೂಟ್ ಮಾಡಿ ನನಗೆ ಕಳಿಸಿ ಅಂತ ನಾನು ಕೇಳ್ತಾ ಇಲ್ಲ ನೀವು ಯಾರಿಗಾದರೂ ಕಳಿಸಿ ಆಯಿತಾ ನೀವು ಶೂಟ್ ಮಾಡಿರ್ತಿರಲ್ಲ ಇನ್ಸ್ಟಾಗ್ರಾಮ್ ಆ ಥರ ಉದ್ದ ಸೈಜ್ ಇರೋ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಆ ವೀಡಿಯೋ ವೈರಲ್ ಆದಾಗ ಅಥವಾ ಯೂಟ್ಯೂಬ್ ಸೈಜ್ಗೆ ಶೂಟ್ ಮಾಡಿರ್ತಿರಲ್ಲ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ಈ ವಿಡಿಯೋ ವೈರಲ್ ಆದಾಗ ಸುತ್ತಮುತ್ತ ಇರೋರು ಇನ್ನೊಂದಷ್ಟು ಜನ ಇನ್ಸ್ಪೈರ್ ಆಗ್ತಾರೆ ಇನ್ನೂ ಚೆನ್ನಾಗಿ ಅವರು ಶೂಟ್ ಮಾಡ್ತಾರೆ ಮ್ಯಾಕ್ಸಿಮಮ್ ಜನಕ್ಕೆ ರೀಚ್ ಆಗುತ್ತೆ ಈ ರೀತಿ ಬ್ರ್ಯಾಕಲ್ ಆಗುತ್ತೆ ಅದಕ್ಕೋಸ್ಕರ ರಿಕ್ವೆಸ್ಟ್ ಇದ್ದೀನಿ ನೀವು ಚೆನ್ನಾಗಿ ಮಾಡಿದೀರ ಚೆನ್ನಾಗಿ ಮಾಡಿಲ್ಲ ನಾನು ಹೇಳ್ತಾ ಇಲ್ಲ ಟೇಕ್ ಕೇರ್ ಬಾಯ್ ಟೀಕೆ